ले मगने प्रताप कंड कंड हेण्णु मक्कळिगे हणद आसे तोरिसि अवर सील हाळु माडि कोनेगे अवरन्नु कोलेगैदु बडवर आस्तियन्नु एत्ति हाकि ನೂರ ಹತ್ತು ಹೊಳಿಗೆ ನೀನೇ ಸರ್ದಾರನೆಂದು ಮೆರೆತಿರುವ ನಿನ್ನ ಹೇಸಿ ಜನ್ಮಕ್ಕೆ ಬೆಂಕಿ ಹಚ್ಚಿ ನಿನ್ನ ದೌರ್ಜನ್ಯಕ್ಕೆ ಬಲಿಯಾದ ನಿನ್ನ ದೌರ್ಜನ್ಯಕ್ಕೆ ಬಲಿಯಾಗಿ ಸತ್ತವರ ಆತ್ಮಕ್ಕೆ ನಾ ಶಾಂತಿ ಕೊರದಿದ್ದರೆ ಮೇರ ನಾಮ್ ಎಂಟದಿಗೆ ಬಂಟ ಟೈಗರ್ ಕಣನೇನು ದಿಲ್ ದಿಯಾ ತೂ ಕರ್ಣ ದಿಲ್ ನಹೀ ದಿಯಾ ತೂ ಕಾಳಿಂಗ ಸರ್ಪ ಒಲಿದರೆ ಕರ್ಣ ಒಲಿಯದಿದ್ದರೆ ಕಾಳಿಂಗ ಸರ್ಪ ಕಾರ್ಯ ಸಾಧು ಚಿತ್ರವನೆಲ್ಲ ಬಡ ಕುನ್ನಿ ಅರ್ಜುನ ಅರ್ಜುನ ಪ್ರತಾಪನೆಂಬ ನಾಮಬಲದಿಂದ ಈ ಪೃಥ್ವಿಯನ್ನೇ ಗೆಲ್ಲಬೇಕೆಂದರೆ ನರನಾಗರನಾಗಿ ಬಂದು ನನ್ನ ಬಲಗೈ ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿದೆ ಆ ಕೆಟ್ಟ ಸೂಳೆಯ ಮಗನೇ ನೀನೆಂತಹ ತಿರುವಿನಲ್ಲಿ ನುಸುಳಿ ಬದುಕಿದರು ನಾಯಿಯಾಗಿ ಬಂದು ಮೇಲುವೆ ಈ ಶ್ರೀಮಂತ ಪ್ರತಾಪನ ಕಾಲಡಿಯಲ್ಲಿ ನನ್ನ ಬಲಗೈ ಕರಿಯನನ್ನು ಸೋಲಿಸಿ ದಿಲ್ಲಿ ಹೊಕ್ಕ ಪುಂಡ ಹುಲಿ ಎಂದು ಬಿರುದು ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನೆಂದು ತಿಳಿಯಬೇಡ ಲೇ ಬಚ್ಚೆ ಈ ಪ್ರತಾಪ ಮನಸ್ಸು ಮಾಡಿದರೆ ಕ್ಷಣದಲ್ಲಿಯೇ ಹೆಣವಾಗಿ ಬೀಳುವೆ ಈ ಪ್ರತಾಪನ ಹೆಣಗಳ ರಾಶಿಯ ದೊಡ್ಡಿಯಲ್ಲಿ ಈ ಪ್ರತಾಪ ಕಾಲಿನಿಂದ ತೋರಿಸಿದರೆ ತಲೆಯಲ್ಲಿ ಹೊತ್ತು ಮಾಡುತ್ತಾರೆ ಈ ಊರಿನ ಬಡಪಾಯಿನ ಮಕ್ಕಳು
ಅರ್ಜುನ ರಾಮ ಲಕ್ಷ್ಮಣರಂತೆ ಬಾಳುತ್ತಿರುವ ನಿಮ್ಮಿಬ್ಬರ ತಮ್ಮಂದಿರ ಮಧ್ಯ ಬೆಂಕಿ ಹಚ್ಚಿ ನಿಮ್ಮನ್ನು ಬೀದಿ ಭಿಕ್ಷುಕರನ್ನಾಗಿ ಮಾಡಿ ರಸಪುರಿ ಮಾವಿನ ಹಣ್ಣಿನಂತಿರುವ ಈ ನತ್ತಿಗೆಯ ಮಂಜೆಯನ್ನು ನನ್ನ ಸೂಳೆಯನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿಯೂ ನಿನ್ನನ್ನು ಕಂತ್ರಿ ನಾಯಿ ತರಹ ಮಾಡಿ ಕೊನೆಗೆ ನಿನ್ನ ಕೈ ವಶವಾಗಿರುವ ಸ್ಥಾನದ ಒಡವೆಗಳನ್ನು ನನ್ನ ಕೈ ವಶ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ ಪ್ರತಾಪನೇ ಅಲ್ಲ ಚಿನ್ನ ಲೇ ಮಗನ ಚನ್ನ ದನಿಯಾರ ಬನ್ನಿರಿ ಹಾ ರುದ್ರನಿಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದಿರಿ ಆ ಮಗನೇ ಯಪ್ಪ ಆ ಪಾಂಡಪ್ಪನ ಮಗ ಭೀಮ್ಯಾನ ಸಾಲಾರ್ಯ ಆ ರುದ್ರನ ಸಾಲಾರ್ಯ ವಸೂಲಿ ಮಾಡ್ಕೊಂಬರಾಕಂತ ಹೋಗಿದ್ದೆ ನೈಟಿ ಹಾಕೊಂಡ ಅವ್ರವ್ವ ಮನಿ ಮಠ ಹೋದ್ರ ಚಟ್ಟ ಕಟ್ಟ ಕತ್ತಿದ್ರಿ ನನಗೂ ಒಟ್ಟು ಒಳಗ ಹೋದ್ಯಾರಿ ನಂದು ಎಲ್ಲಿ ಚಟ್ಟ ಕಟ್ಟಿಗಿಟ್ಟ್ಯಾರ ಅಂತೇಳಿ ಅವ್ರವ್ವ ದುರ್ಗವ್ವ ಮತ್ತೆ ಆ ಬಂಡ ಬಡ್ಡಿ ಮಗ ಭೀಮನ ಸಾಲ ಓಹೋ ಆ ಪಾಂಡಪ್ಪನ ಮಗ ಭೀಮನ ಸಾಲ ಅನ್ರಿ ಅವ ಸಂಗಿನ್ಯಾಗ 2 ರೂಪಾಯಿ ಅಂತ ತಗಸ್ಕೊಂತಾನ್ರಿ ಇಲ್ಲಿ 10-12 ರೂಪಾಯಿ ಅಂತ ಕೊಡ್ತಾನ್ರಿ ಅವನ್ ಲೆಕ್ಕ ಎಷ್ಟಾಗತಿ ನೋಡಿ ನಿಮಗೆ ಹೇಳ್ತಾನ್ರಿ ದಿನಾರ ಲೇ ಹರಾಮಕೋರ್ ಬರೇ ಇದೇನಿಂದ ರಗಳೆ ಐತಲ್ಲ ಎಷ್ಟಿದೆ ನೋಡು ಪ್ರತಾಪ್ ಏ ಪ್ರತಾಪ್ ಓಹೋ ನನ್ನ ಸ್ನೇಹಿತ ಪ್ರದೀಪನೇ ಬಾ ಪ್ರದಿ ಈಗ ಬಂದೆಯ ಹೌದು ಪ್ರತಾಪ್ ಈಗ ಬಂದೆ ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟ್ ಕೆಲಸ ಚೆನ್ನಾಗಿ ನಡೆದಿದೆ ತಾನೆ ಇನ್ನೆಲ್ಲಿದೆ ಪ್ರತಾಪ್ ಕಾಂಟ್ರಾಕ್ಟ್ ಕೆಲಸ ಕಡಿ ಹಾಗೂ ಉಸುಕಿಗೆ ಸರಿಯಾಗುವಂತೆ ಸಿಮೆಂಟ್ನಲ್ಲಿ ಹಾಳು ಮಣ್ಣು ಕಲಬೇರಿಕೆ ಮಾಡಿ ಬಿಲ್ಡಿಂಗ್ ಕಟ್ಟಿಸುತ್ತೇನೆಂದು ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ನನ್ನ ಲೈಸೆನ್ಸ್ ಅನ್ನು ಕಸಿದುಕೊಂಡು ನನ್ನ ನಿರುದ್ಯೋಗಿಯನ್ನಾಗಿ ಮಾಡಿದರು ಯಾಕೆ ಪ್ರದಿ ಏನಾಯಿತು ಕಡಿ ಹಾಗೂ ಉಸುಕಿಗೆ ಸರಿಯಾಗುವಂತೆ ಸಿಮೆಂಟ್ನಲ್ಲಿ ಹಾಳು ಮಣ್ಣು ಕಲಬೇರಿಕೆ ಮಾಡಿ ಬಿಲ್ಡಿಂಗ್ ಕಟ್ಟಿಸುತ್ತೇನೆಂದು ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ನನ್ನ ಲೈಸೆನ್ಸ್ ಕಸಿದುಕೊಂಡು ನನ್ನನ್ನು ನಿರುದ್ಯೋಗಿಯನ್ನಾಗಿ ಮಾಡಿದರು ಹಾಗಾದರೆ ಮುಂದೇನು ಮಾಡಬೇಕೆಂದುಕೊಂಡಿರುವೆ ಎಲ್ಲಿಯಾದರೂ ಒಂದು ಉದ್ಯೋಗ ಹುಡುಕಬೇಕೆಂದುಕೊಂಡಿದ್ದೇನೆ ಆದರೆ ಎನ್ನುವ ಮಾತೇಕೆ ಪ್ರದಿ ನೀನು ತಪ್ಪು ತಿಳಿದಿಲ್ಲ ಅಂದರೆ ನನ್ನದೊಂದು ಮಾತು ಅದೇನು ಹೇಳು ಪ್ರತಾಪ್ ನೋಡು ಪ್ರದಿ ದೇವರು ನನಗೆ ಸಾಕಷ್ಟು ಆಸ್ತಿ ಕೊಟ್ಟಿದ್ದಾನೆ ನನಗೂ ನನ್ನ ತಂಗಿಯನ್ನು ಬಿಟ್ಟು ನನ್ನವರನ್ನುವರು ಬೇರೆ ಯಾರು ಇಲ್ಲ ಮಿತ್ರನಾಗದೆ ನನ್ನ ಒಡ ಹುಟ್ಟಿದ ಸಹೋದರನೆಂದು ತಿಳಿಯುತ್ತೇನೆ ನನ್ನ ಆಸ್ತಿ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾ ನನ್ನ ಮನೆಯಲ್ಲಿಯೇ ಇದ್ದು ಬಿಡು ಏನಂತೀಯ ಹಾ ಪ್ರತಾಪ್ ನಿನ್ನ ಇಷ್ಟದಂತೆಯೇ ಆಗಲಿ ಕುರುಡನಿಗೆ ಕಣ್ಣು ಕೊಡುತ್ತಾನೆಂದರೆ ಬೇಡ ಎನ್ನುತ್ತಾನೆ ಆ ಕುರುಡ ಬಂಜೆಗೆ ಮಕ್ಕಳಾದರೆ ಬೇಡ ಎನ್ನುತ್ತಾಳೆ ಆ ಬಂಜೆ ರೋಗಿ ಬಯಸಿದ್ದು ಅದೇ ಡಾಕ್ಟರ್ ಹೇಳಿದ್ದು ಅದೇ ಪ್ರತಾಪ್
ಇನ್ನು ಮುಂದೆ ನೋಡು ಈ ಸರ್ದಾರ್ ಪ್ರದೀಪನ ಕ್ರಾಂತಿಕಾರಿ ನಾಟಕದ ಕುತಂತ್ರವನ್ನು ಯಾಕೆ ಪ್ರದೀಪ್ ಏನು ಯೋಚನೆ ಮಾಡುತ್ತಿರುವೆ ದೇವರಂತ ಸ್ನೇಹಿತ ಸಿಕ್ಕಣಲೆಂದು ವಿಚಾರಿಸಿದೆ ಆಚನ ನಮ್ಮ ಅಡಿಗೆ ಬೆಟ್ಟ ರಂಗನಿಗೆ ಹೇಳು ನನ್ನ ಮಿತ್ರ ಪ್ರದೀಪ್ ಬಂದಿದ್ದಾನೆ ಸ್ಪೆಷಲ್ ಅಡಿಗೆ ಮಾಡೆಂದು ಈಗ ನಮ್ಮ ಸೌಕಾರ ಗೆಳೆಯರು ಬಂದಾರ ಅವರಿಗೆ ಊಟಕ್ಕೆ ಅಡಿಗೆ ಮಾಡ್ಬೇಕಂತ ಅಡಿಗೆ ಸ್ಪೆಷಲ್ ಆಗಿ ಮಾಡ್ಬೇಕಂತ ಸ್ಪೆಷಲ್ ಆಗಿ ಹಂಗ ಅಯ್ಯೋ ಇವನ ಸ್ಪೆಷಲ್ ಅಂದ್ರ ಸ್ಪೆಷಲ್ ಅಂದ್ರ ಕೇಳಿಲ್ಲ ಬಾಯಿಲಿ ನಾ ಹೇಳ್ತೇನೆ ಬಾಯಿಲಿ ಸ್ಪೆಷಲ್ ಅಂದ್ರ ಅಡಿಗೆ ಮಾಡು ಕೊಕ್ಕೊಕ್ಕೊ ಅಡಿಗೆ ಮಾಡಂದ್ರೆ ಹೆಂಗ್ ಮಾಡ್ಬೇಕ ಬಾಯಿಲಿ ಒಳ್ಳೆ ತರದವಾಗಿ ಅಡಿಗೆ ಮಾಡು ಅಡಿಗೆ ಮಾಡಾಕ ನೈಟಿ ಹಾಕೊಂಡೆ ಮಾಡಿಬಿಡಿ ನೈಟಿ ಬೇಡ ಕ್ವಾಟರ್ ಸುದ್ದಕತಿ ಬರಬ್ಬರಿ ಆಕತಿ ಅಂದಾಗೆ ಚೆನ್ನ ಮೊನ್ನೆ ಆ ಹೇಮಂತನ ಶೇಂಗಾದ ಹೊಲದಲ್ಲಿ ನಮ್ಮ ಬಂಡೆ ದನಕರೆಗಳನ್ನು ಹಾಯಿಸಿಕೊಂಡ ಹೋದ ಘಟನೆಯ ಬಗ್ಗೆ ಏನಂದ ಅಲಕಟ ಸೋಳೆಯ ಮಗ ಅರ್ಜುನ ಸೌಕಾರ ಅದರ ಸುದ್ದಿ ತೆಗೆದ್ರ ನನ್ನ ಹೊಟ್ಟ್ಯಾಗ ಇಡ್ಲಿ ಚಟ್ನಿ ಹಾಕಿ ಮಿಕ್ಸಾಗ ರೂಪದಂಗ ಕಟ್ಟು ಸೌಕಾರ ರೂಪದಂಗ ಲೇ ಬದಮಾಸ್ ನ ನಮಗನ ಏನಂತ ಸೀದಬಗಳು ನಿಮ್ಮ ಸೌಕಾರಗ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಜೀವಂತ ಸುಟ್ಟು ನಾನೋ ಅಪ್ಪ ಜೀವಂತ ಸುತ್ತ 110 ಹಳ್ಳಿಗಳಿಗೆ ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ನನಗೆ ಈ ತರ ಸೊಚ್ಚಿನಿಂದ ಮಾತನಾಡಿದರೆ ಏ ಆಲುಚ್ಚ ಅಷ್ಟಲ್ಲೋಯಪ್ಪ ಅವ ಇನ್ನೂ ಬಾಳ ಬಾಳ ಮಾತಾಡ್ಯಾನ ಓಯಪ್ಪ ಮತ್ತ ಕೊಡ್ಲಿನೂ ತೋರಿಸ್ಯಾನ ಏನು ಈ ಶ್ರೀಮಂತನ ಹೆಸರು ಕೇಳಿದರೆ ಇಡೀ ಊರಿನ ಜನರೇ ಗಡಗಡನೆ ನಡುಗಿ ಈ ಶ್ರೀಮಂತನ ಪಾದ ತೊಳೆದು ನೀರು ಕುಡಿಯುತ್ತಿರುವಾಗ ನನಗೆ ಸ್ವಚ್ಚಿನಿಂದ ಮಾತನಾಡಿದರೆ ಏ ಆ ಸ್ವಚ್ಚಿನ ಬಡವ ಅಷ್ಟಂದು ಹಂಗ ಬಿಟ್ಟಿಲ್ಲೋ ಯಪ್ಪ ಲೇ ಬೇಬರಿಸಿ ನನ್ನ ಮಗನ ಸುಮಾರ್ ಸುಳೆ ಮಗನ ಲೋಪರ ಸುಳೆ ಮಗನ ಚೆನ್ನ ಯಪ್ಪ ಆವಂದಾನ್ರಿ ಚೆನ್ನ ಅಂದಿದ್ದಲ್ಲದ ಮನಿ ತನಕನು ಬಂದ್ ನಮ್ಮ ಚಂಡ ಕಡಿತೇನೆಂದಾನೋ ಯಪ್ಪ ಚಂಡ ಕಡ್ದು ನಮ್ಮ ಊರಾಗ ತೋರಣ ಕಡ್ತೇನೆಂದಾನೋ ಯಪ್ಪ ಯಾಕ ನನಗೆ ಹೆದರಿಕೆ ಬರಾಕತ್ತೋ ಸೌಕಾರ ಈ ಸಾಹಸ ಸಿಂಹನ ಮನೆಗೆ ಬಂದು ಮಾತನಾಡೋಷ್ಟು ಸೊಕ್ಕು ಬಂದಿತೆ ಆ ಬಡಪಾಯಿಗೆ ಸೌಕಾರ ನಿನ್ನ ಮನೆತನಕ್ಕೆ ಅಷ್ಟೇ ಯಾಕನೆ ಸಕ್ಕಿನಿಂದ ಮಾತನಾಡುತ್ತಿರುವ ನಿಮ್ಮಪ್ಪ ಪಂಡರಗೂ ನಾನು ಹೀಗೆ ಮಾತನಾಡುವನು ಲೇ ಅರ್ಜುನ ಬರೀ ಅರ್ಜುನ ಅಷ್ಟೇ ಅಲ್ಲಲೇ ಇವನು ಕೊಪ್ಪಿನ ನಿಮ್ಮಂತ ಶ್ರೀಮಂತರ ರುಂಡ ತೆಗೆಯಲು ಈ ಬಾಯಿನಾಡಿನಲ್ಲಿ ಹುಟ್ಟಿ ಬಂದಿರುವ ಪುಂಡಾರ್ಜುನನಿವನು ಲೇ
ಅರ್ಜುನ ನೀನು ಗಂಡು ಗದೆಯಾದರೇನು ಪುಂಡ ಪುಡಾರಿಯಾದರೇನು ಈ ಶ್ರೀಮಂತ ಪ್ರತಾಪನೆಂದರೆ ಈ ಭಾಗದ ಎಂಎಲ್ಎಯೇ ಎದುರು ನಡುಗಿ ಬಾಯಿ ಬಿಡುತ್ತಿರುವಾಗ ನೀನು ಆಮಲೇ ಬಿಡವ ಸುಮ್ಮನೆ ಈ ಶ್ರೀಮಂತ ಹೇಳಿದಂತೆ ಕೇಳಿ ಬಿದ್ದರೆ ಸರಿ ಇರದಿದ್ದರೆ ನಿನ್ನ ದೇಹ ಉರುಳಿಬದು ನನ್ನ ಕೈಯಲ್ಲಿ ಸೌಕರ್ಯ ನೀನು ಹೇಳಿದಂತೆ ಕೇಳಿ ಬಿದ್ದಿರಲು ನಾನೇನು ನಿನ್ನ ಮನೆ ಕಾಯುವ ನಾಯಿಯಲ್ಲ ಈ ಅರ್ಜುನನಿಗೆ ಸ್ವಂತ ಬದುಕುವುದು ಗೊತ್ತು ವಿನಃ ನಿಮ್ಮಂತ ಪಂಡ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಒದ್ದಾಡುವುದು ಗೊತ್ತಿಲ್ಲ ಒಂದು ವೇಳೆ ನಾನೇ ಸುರಾಮ ಮಾಡಿದ್ದೆ ಹಠ ಇಡದಿದ್ದೆ ನಿನ್ನ ಹಠವೆಂದು ನೀ ಹಾರಾಡಿದರೆ ನಿನ್ನ ಶ್ರೀಮಂತಿಕೆಗೆ ತಕ್ಕ ಸವಹಾಕಿ ನಿನ್ನ ಅಟ್ಟಹಾಸವನ್ನು ಮೆಟ್ಟಿ ಮುರಿಯದಿದ್ದರೆ ನಾನೇಕೆ ಹುಟ್ಟಬೇಕು ಸೂರಾದಿ ಸೂರರ ವಂಶದಲ್ಲಿ ಇಲ್ಲಿ ಹೊಕ್ಕ ಪುಂಡ ಹುಲಿಯಾಗಿ ಇಲ್ಲಿ ಹೊಕ್ಕ ಪುಂಡ ಹುಲಿ ಅರ್ಜುನ ಏಕೆ ಗಂಟಲರಿಯುವಂತೆ ನೆರಚಿತ್ತುಕೊಳ್ಳುವೆ ಯೋಕತೆ ನೀ ನಮಗೆದುರಾದರೆ ಕ್ಷಣದಲ್ಲಿಯೇ ನಿನ್ನ ಘಟ ಉರುಳಿಸಿ ನಿನ್ನದೇ ಬಿಸಿ ರಕ್ತ ಕುಡಿದು ಬಿಡುವನು ಬಲು ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ನಾಯಿ ನಾನೇನು ನಿನ್ನ ಹಾಗೆ ಮತ್ತೊಬ್ಬರ ಮತ್ತೊಬ್ಬರ ಸೊತ್ತಾಗಿ ಬಿದ್ದು ಎತ್ತಿ ಹೋಗಿದ ಹಳಸಿದ ಅನ್ನ ತಿಂದು ಬಾಲ ಅಲ್ಲಾಡಿಸುವ ಹೇಳಿಯಲ್ಲಲೇ ಈ ಅರ್ಜುನ ಹೋರಾಡಬೇಕೆಂದು ರಣರಂಗದ ಕಣಕ್ಕಿಳಿದರೆ ಈ ಗಂಡುಗಳಿ ಗೆದ್ದು ವಿಜಯದ ಬಾವುಟ ಹಾರಿಸಬೇಕು ಎಂದು ಇಲ್ಲ ನಿಮ್ಮಂತ ಕೊಪ್ಪಿನ ಶ್ರೀಮಂತರ ಸ್ವಲ್ಪ ಮಾತಿನ ಸಲುವಾಗಿ ತಮ್ಮ ಯಾಕ ಗುದ್ದಾಡಿ ಗೂದಿ ಹಾಸುಗಂತಿ ನಮ್ಮ ಸಾಹುಕಾರ ಹೆಂಗ್ ಹೇಳುತ್ತಾರ ಹಂಗ ಕೇಳಿ ಮನೆ ಮುರುಕತನ ಮಾಡಿ ಕಂಡ ಕಂಡ ಹೆಣ್ಣ ಮಕ್ಕಳ ತಾಳಿ ಹರಿಸುವ ನೀ ನನಗೆ ಬುದ್ಧಿ ಹೇಳಿವಿಯ ಮುದಿಯ ಲೇ ಪ್ರತಾಪ ನನ್ನ ಹೊಲದಲ್ಲಿ ದನಕರಗಳನ್ನು ಹಾಯಿಸಿಕೊಂಡು ಹೋಗಿದ್ದು ತಪ್ಪಾಯಿತೆಂದು ಕೇಳಿಕೊ ಇರದಿದ್ದರಲೇ ನಿನ್ನನ್ನು ಇಲ್ಲೇ ಹಾಕಿದ್ರೆ ಬಲು ಹುಷಾರ್ ಲೇ ತುತ್ತು ಕೋಳಿಗೂ ಗತಿ ಇಲ್ಲದ ಬಡ ಭಿಕಾರಿ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುವೆ ಇಲ್ಲಿಂದ ಹೊರಟು ಹೋಗು ಇರದಿದ್ದರೆ ಇದೇ ಕಲ್ಲಿನ ಕೋಟೆಯ ಗರುಡ ಗಂಬಕ್ಕೆ ನಿನ್ನನ್ನು ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾದೀತು ಬಲು ಎಚ್ಚರ ಎಚ್ಚರ ಏ ಸಾಹುಕಾರ ಮೈ ಚರ್ಮ ಸುಲಿಯಾಕ ನನ್ನನ್ನೇನು ಸತ್ತ ಕೋಳಿ ಎಂದು ಸುಳಿಯ ಕಟ್ಟಿ ಬಡಿಯುತ್ತೇನೆ ಎನ್ನುವ ನೀನೊಬ್ಬ ಸಂಡ ಗಂಡಸು ಈ ಅರ್ಜುನ ಒಮ್ಮೆ ಸಿಡಿದದ್ದು ಸೇಡಿನ ಬೆಂಕಿ ಕಿರಣಗಳನ್ನು ಬಿಟ್ಟರೆ ಸುಟ್ಟು ಭಸ್ಮವಾಗುವಿ ನೀನು ಬಲು ಎಚ್ಚರ ಗಂಡದೆ ಚಿಕ್ಕವರಿಗೆ ಸಿಕ್ಕಂತೆ ಬೊಗಳಿ ಈ ಸೋಲಿಲ್ಲದ ಸತ್ತವರಣಿಗೆ ನೀ ಎದುರಾದರೆ ನಿನ್ನ ಹಲ್ಲುಗಳನ್ನು ಕಿತ್ತು ಜೀವಂತ ಸುಟ್ಟು ನಿನ್ನ ಮೂಳೆಗಳನ್ನು ನನ್ನ ಸ್ನೇಹಿತರ ಕಾಲಡಿಯಲ್ಲಿಟ್ಟನು ಬಲು ಎಚ್ಚರದಿಂದ ಬೊಗಳಲೇ ಬಡವ ಲೇ ಪ್ರದಿಯ ಬಡವ ಎಂದು ಮತ್ತೆ ಮತ್ತೆ ಬೊಗಳಿದರಲೆ ಇದೇ ಕ್ಷಣದಲ್ಲಿ ಕತ್ತರಿಸಿ ನಿನ್ನ ರುದ್ರ ತೆಗೆದು ನನ್ನಣ್ಣ ಹೇಮಂತನ ಕಾಲಡಿಯಲ್ಲಿಟ್ಟನು ಮಗನ ಎಚ್ಚರ ಅಲ್ಲೋ ತಮ್ಮ
ಮಾತ್ ಮಾತಿಗೊಮ್ಮೆ ಯಾಕೆ ಕೊಡ್ಲಿ ತೂರ್ಯಾಡ್ತಿ? ಸುಮ್ಮನೆ ಇಂಥ ವಿಷಯದಾಗ ನೀನು ತಲೆ ಕೆಡಿಸ್ಕೋಬೇಡ. ನೀನಿನ್ನೂ ಭಾಳ ಸಣ್ಣ ಕೂಸದಿ. ನಮ್ಮ ಸಾಹುಕಾರಿ ಹೆಂಗೆ ಹೇಳ್ತಾರ ಹಂಗೆ ಕೇಳಿದ್ರು. ಲೇ ಮನೆ ಮುರುಕು, ಇದು ನನಗೂ ಈ ಶ್ರೀಮಂತನಿಗೂ ಸಂಬಂಧಪಟ್ಟ ವಿಷಯ. ಮಧ್ಯದಲ್ಲಿ ನೀನು ಭಾಗವಹಿಸಿದ್ರಲ್ಲಿ ಮೊದಲು ನಿನ್ನ ರುಂಡ ಕಡಿಯಬೇಕಾದೀತು. ಅರ್ಜುನ, ವಿನಾಕಾರಣವಾಗಿ ಈ ಶ್ರೀಮಂತನ ಸಿಂಹಕ್ಕೆ ಎದುರು ಬಿದ್ದು ನೆಗೆದುಸಿ ಬಿದ್ದು ಸಾಯಬೇಡ. ನಿನಗೆ ಒಳ್ಳೆಯ ಮಾತಿನಿಂದ ಹೇಳುವೆ, ಇಲ್ಲಿಂದ ಹೊರಟು ಹೋಗು. ಇನ್ನು ಮುಂದೆ ನೀನು ಕುಸ್ತಿ ಆಡೋದನ್ನು ನಿಲ್ಲಿಸಿ ನಿಮ್ಮ ತಂದೆ ಎಂದಿರುವ ಆ ದೇವಸ್ಥಾನದ ಒಡವೆಗಳನ್ನು ನನಗೆ ಕೊಟ್ಟು ಬಿಡು. ನೀನು ಏನು ಕೇಳುತ್ತೀಯಾ ಕೇಳು, ಕೊಡುತ್ತೇನೆ. ಆಯ್ತು ಶ್ರೀಮಂತರೇ, ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಡವೆಗಳನ್ನು ನಿಮಗೆ ಒಪ್ಪಿಸುತ್ತೇನೆ. ಆದರೆ ನೀವು ನಾನು ಕೇಳಿದ್ದನ್ನು ಕೊಡುತ್ತೀರಾ? ಏನು ಬೇಕಾದ್ರೂ ಕೇಳು, ಮುಖದ ಮೇಲೆ ಬೀಸಾಕಿ ಬಿಡುತ್ತೇನೆ. ಹಾಗಾದರೆ ನಿನ್ನ ತಂಗಿ ಬೇಕು ನನಗೆ. ಅರ್ಜುನ ಸಾಹುಕಾರ ಬಾಯ್, ಏನಂದೆ? ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಡವೆಗಳನ್ನು ನಿನಗೆ ಕೊಡಬೇಕೆ. ಲೇ ಸಾಹುಕಾರ, ನೀನು ಶ್ರೀಮಂತನಾದ ತಕ್ಷಣ ನಮ್ಮಂತ ಕಡು ಬಡವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಬಹುದೆಂದು ನೀನು ತಿಳಿದುಕೊಂಡಿರುವುದು ಅದು ನಿನ್ನ ಮೂರ್ಖತನ. ಲೇ ಸಾಹುಕಾರ, ನಮ್ಮಂತ ಬಡವರು ಬೆವರು ಸುರಿಸಿ ದುಡಿಯುವುದರಿಂದಲೇ ನಿಮ್ಮಂತವರು ಶ್ರೀಮಂತರಾಗುವುದು ಮಹಡಿಯ ಮೇಲೊಂದು ಮಹಡಿ ಕಟ್ಟಿಸಿಕೊಳ್ಳುತ್ತಿರುವುದು ತಿಳಿದುಕೊಳ್ಳಲೆ ಪದ್ಮ ಸಾಹುಕಾರ. ಅಣ್ಣ, ಏನಿದು ನಿನ್ನ ಹೇಳಿತನ? ಯಕಚಿತ ಒಬ್ಬ ಬಡ ಭಿಕಾರಿ ಕೈಯಿಂದ ಇಂಥ ಸೊಕ್ಕಿನ ಮಾತುಗಳನ್ನ ಅನಿಸ್ಕೊಳದ? ಕಟ್ಟು ಇವನನ್ನ, ತೆಗೆದುಕೋ ನಮ್ಮಪ್ಪನ ವೀರಗತಿಯನ್ನ, ಕತ್ತು ಇವನ ದೃಂಡವನ್ನ. ಮೆಚ್ಚಬೇಕು ನೀನು ಈ ಶ್ರೀಮಂತನ ತಂಗಿಯಾಗಿ ಹುಟ್ಟಿದ್ದಕ್ಕೂ. ಏನಂದೆ, ಕಪ್ಪು ಹಾದಿ ಹಿಡಿಯುತ್ತಿರುವ ಈ ನಿನ್ನಣ್ಣನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಅಣ್ಣ ಕಟ್ಟಿ ಹಾಕು ಇವನನ್ನು ಕಂಬಕ್ಕೆ, ತೆಗೆದುಕೋ ಕಪ್ಪನ ವೀರಗತ್ತಿ, ಕತ್ತರಿಸು ಎಂದು ಹೇಳುವ ನೀನೊಂದು ಹೆಣ್ಣ ಡಿಂಗರ ಬಿಲ್ಲಿ. ಕವಿತವಿನಾರ, ಇಲ್ಲೇ ಮೊದಲ ಬೆಂಕಿ ಹಚ್ಚಿ ಉರಿ ಹಾಕತ್ತೈತಿ, ಅದರಾಗ ನೀವು ಒಟ್ಟು ಚಿಮಿನ ಎಣ್ಣೆ ಶುರು ಮಾಡವ. ಚಿಮಿನ ಎಣ್ಣಿನ ಇಂಥ ಸೊಕ್ಕಿನ ಬಡವರನ್ನ ಸುಮ್ಮನೆ ಬಿಡಬಾರದು ಚೆನ್ನಪ್ಪ. ಇಂಥವರ ಮೈ ಚರ್ಮ ಸಲದು ನಮ್ಮ ಪಾದರಕ್ಷನಾಗಿ ಮಾಡಿಕೊಂಡಾಗ್ಲೇ ಈ ಕವಿತರ ಮನಸ್ಸಿಗೆ ಶಾಂತಿ ಸಿಗೋದು. ಏ ಜಂಬದ ಕೋಳಿ, ನಿಮ್ಮಂತ ಹೆಣ್ಣುಗಳಿಗೆ ಬುದ್ಧಿ ಕಲಿಸಿದಾಗಲೇ ಈ ಅರ್ಜುನನ ಮನಸ್ಸಿಗೆ ಶಾಂತಿ. ಬಿ ಕೇರ್ಫುಲ್. ಸಕ್ಕಿನ ಕುಣಿ, ಅರ್ಭಟದ ಹುಲಿಯಾಗಿ ಇಡೀ ದಿಲ್ಲಿಯನ್ನೇ ಆಳಬೇಕೆಂದು ಹೊರಟಿರುವ ಈ ಪ್ರತಾಪ್, ಪ್ರತಿಭಟನೆಗೆ ನೀನು ಸಿಕ್ಕಂತೆ ಮಾತನಾಡಿದರೆ ನಿನ್ನನ್ನು ಒತ್ತು ಆ ದೇವಸ್ಥಾನದ ಒಡವೆಗಳನ್ನು ಕಿತ್ತುಕೊಳ್ಳದೆ ಬಿಡುವುದಿಲ್ಲ ಈ ಪ್ರತಾಪ್. ಏ ಅರ್ಜುನ, ಹೆಜ್ಜೆ ಹೆಜ್ಜೆಗೂ ನಾವು ಮಾಡುತ್ತಿರುವ ಕಾರ್ಯಕ್ಕೆ ನೀ ಅಡ್ಡ ಬಂದು ನಮ್ಮ ಶಾರಿಗೆ ನೀ ಎದುರಾಗಿ ನಿನ್ನ ಪುಂಡಾಟಿಕೆ ತೋರಿಸಿದರೆ ಇದೇ ಪಿಸ್ತೂಲಿನಿಂದ ನಿನ್ನೆ ಗುಂಡಿಗೆ ಸೀಳಿಬಿಡುವೆ ಮಗಳೇ. ಎಚ್ಚರ. ಏನ್ ಹಾಗ ನೋಡ್ತಾ ಇದೀಯ? ಕೈಯಲ್ಲಿ ಕೊಟ್ಲಿದೆ ಅಂತ ನಮಗೆ ಸಿಕ್ಕಂತೆ ಮಾತನಾಡಿ ಹೋಗಿದ್ದೆ, ಆದ್ರೆ ಒಂದಲ್ಲ ಒಂದು ದಿನ ನನ್ನ ಕೊಪ್ಪಿಳಿಸ್ತೀನಿ. ಮುಚ್ಚು ಬಾಯ್ ಹೇಡಿಗಳೇ,
ಲೇ ಪ್ರತಾಪ ಅಂದು ಹೊಲದಲ್ಲಿ ನೀನು ನಮ್ಮಣ್ಣನಿಗೆ ಮಾತನಾಡಿದ್ದನ್ನು ನೆನೆಸಿಕೊಂಡರೆ ನಿನ್ನನ್ನು ಜೀವಂತವಾಗಿ ಸುಟ್ಟರು ನನ್ನ ಸುಟ್ಟು ಅಡಗುವುದಿಲ್ಲ ಅದನ್ನೆಲ್ಲವನ್ನು ತಿಳಿಯದೆ ಹತ್ತೂರಿಗೆ ಒಡೆಯ ನಾನೆಂದು ಮತ್ತೆ ಮತ್ತೆ ಆ ದೇವಸ್ಥಾನದ ಒಡವೆಗಳನ್ನು ಕೊಡು ಎಂದರೆ ಅದೇ ಕ್ಷಣದಲ್ಲಿ ನಿನ್ನ ರುಂಡ ತೆಗೆದು ಬಿಡುತ್ತೇನೆ ಅರ್ಜುನ ಈ ನಿನ್ನ ಸ್ನೇಹಿತ ನಮ್ಮ ಆಸ್ತಿಯನ್ನು ಕಸಿದುಕೊಳ್ಳುತ್ತೇನೆ ಎಂದು ನಮ್ಮ ಹೊಲದ ಕಡೆ ಹೊಳ್ಳಿ ನೋಡಿದರೆ ನಿಮ್ಮ ಒಬ್ಬೊಬ್ಬರ ಎದೆಯನ್ನು ಸಿಳಿ ಬಿಸಿ ರಕ್ತ ಕುಡಿದು ಬಿಡುತ್ತೇನೆ ಇನ್ನೊಂದು ಮಾತು ನಿನ್ನ ಬಾಯಲ್ಲಿ ಬಂದಿದ್ದಿ ಆದ್ರೆ ನಮ್ಮ ಚಾಟಿಯಿಂದ ಮಾತನಾಡಿಸಬೇಕಾದ ಹೆಣ್ಣೆ ಶ್ರೀಮಂತರೆಂದು ಬಾಯಿಗೆ ಬಂದಂತೆ ಸೊಕ್ಕಿನಿಂದ ಮಾತನಾಡಿದರೆ ನಿನ್ನ ಬಾಯಿಗೆ ಗುದ್ದಿ ನಿನ್ನ ಬಾಯಲ್ಲಿರುವ ಹಲ್ಲನ್ನು ಮುರಿದು ಬಿಟ್ಟೆನು ಬಲು ಜಾಗ್ರತೆ ಲೇ ಪ್ರತಾಪ ಆ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ನಮ್ಮ ಮನೆತನಕ್ಕಾಗಲಿ ನಮ್ಮಣ್ಣನಿಗಾಗಲಿ ಒಂದೇ ಒಂದು ಮಾತು ಕೆಟ್ಟು ನುಡಿಯಾಡಿದರೆ ಮಕ್ಕಳೇ ನಿಮ್ಮ ಒಬ್ಬೊಬ್ಬರ ರಕ್ತ ರಕ್ತ ಕುಡಿದಿದ್ರ ನನ್ನ ಹೆಸರು ಅರ್ಜುನನೇ ಅಲ್ಲ ಬರುತ್ತೇನೆ ಹುಷ್ಯ ಎಂತ ಹೇಳಿ ಕೆಲಸ ಮಾಡ್ದಿ ಅಣ್ಣ ನೀನು ಇವನನ್ನ ಜೀವಂತ ಸುಟ್ಟು ಅವನ ಹೆಣವನ್ನ ನನ್ನ ಹಣೆ ಹಚ್ಚಬೇಕಾಗಿತ್ತು ನೀನು ತಂಗಿ ಕವಿತಾ ಅವನ ಹೇಗೆ ಸುಮ್ಮನೆ ಬಿಟ್ಟನೆ ಅನ್ನೋದು ನಿನಗಿನ್ನೂ ತಿಳಿದಿಲ್ಲ ನೀನು ಕಾಲೇಜಿಗೆ ಹೋಗಿಬಿಡು ಸರಿ ಅಣ್ಣ ಪ್ರದೀಪ್ ಹೇಳು ಪ್ರತಾಪ್ ಚೆನ್ನ ಹಾಗೂ ನೀವಿಬ್ಬರು ಮಿಲ್ ವ್ಯವಹಾರ ನೋಡಿಕೊಳ್ಳಿ ಹಾಗೆ ನಮ್ಮ ಸ್ಮಗ್ಲಿಂಗ್ ಮಾಲನ್ನು ಇಂದು ರಾತ್ರಿನೇ ಲಾರಿಯಲ್ಲಿ ತುಂಬಿ ಬಾಂಬೆಗೆ ಪಾರ್ಸಲ್ ಮಾಡಿ ನಾನು ಲಂಡನ್ಗೆ ಹೋಗಿ ಬರುತ್ತೇನೆ ಆಯ್ತು